ಮಧುಗಿರಿ ಶಿಕ್ಷಕರ ಹಾಗೂ ಪದವೀಧರರ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿರುವುದಾಗಿ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚೌಡಾರೆಡ್ಡಿ ತೂಪಲ್ಲಿ ತಿಳಿಸಿದರು. ಈ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಿಮ್ಮ ಗೆಲುವಿಗೆ ನಾವೆಲ್ಲ ಕೂಡ ಶ್ರಮಿಸ್ತೀವಿ. ಖಂಡಿತವಾಗಲೂ ಕೂಡ ನೀವು ಗೆದ್ದೇ ಗೆಲ್ತೀರ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಖಂಡಿತವಾಗಲೂ ಕೂಡ ನಾನು ಈಗಾಗಲೇ 32 ತಾಲೂಕುಗಳನ್ನ ಒಳಗೊಂಡಂಥ ಈ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ಪ್ರವಾಸ ಕೈಗೊಂಡಿದ್ದೇನೆ. ಕೈಗೊಂಡಂಥ ಸಂದರ್ಭದಲ್ಲಿ ಎಲ್ಲರಲ್ಲೂ ಎಲ್ಲ ಪದವೀಧರ ಮತದಾರರು ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು 20 ತಿಂಗಳ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಕೆಲಸಗಳನ್ನು ಮೆಚ್ಚಿ ಏನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಾನ್ಯ ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ಅನೇಕ ಶಾಲಾ ಕಾಲೇಜುಗಳಿರ್ಬೋದು, ಪದವೀಧರಗಳಿಗೆ ಉದ್ಯೋಗ ಕೊಡೋದಿರ್ಬೋದು, ಈ ಕೆಲಸಗಳನ್ನು ಕೂಡ ನೋಡಿದ್ದಾರೆ. ಹಾಗೆಯೇ ನಾನು ಕೂಡ ಏನು 6 ವರ್ಷಗಳ ಕಾಲ ನಮ್ಮ ಆಶೀರ್ವಾದದಿಂದ ವಿಧಾನ ಪರಿಷತ್ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ಶಿಕ್ಷಕರ ಪದವೀಧರರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಒಳಗೆ ಹಾಗೂ ನಾನು ಅವರ ಸೇವಕನಾಗಿ ಕೆಲಸ ಮಾಡಿದ್ದೇನೆ. ಆ ತೃಪ್ತಿ ಕೂಡ ಇದೆ. ಇವೆಲ್ಲವನ್ನು ಅರ್ಥಂತ ಪದವೀಧರರು ಮತ್ತೊಮ್ಮೆ ನನ್ನ ಪುನರಾಯ್ಕೆಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ ಅಂತ ಬೆಂಬಲವನ್ನು ಸೂಚಿಸಿದ್ದಾರೆ. ಖಂಡಿತವಾಗಲೂ ಕೂಡ ಬರ್ತಕ್ಕಂಥ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ಕೂಡ ಇದೆ. ಎಲ್ಲ ಮತ ಬಾಂಧವರಲ್ಲಿ ಕೂಡ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳುವುದೇನೆಂದರೆ ಈ ಒಂದು ಕೋವಿಡ್ ಇದ್ದಿದ್ದರಿಂದ ಎಲ್ಲ ಪದವೀಧರ ಮತದಾರರನ್ನು ಖುದ್ದಾಗಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ತಮ್ಮ ಪತ್ರಿಕಾ ಮಾಧ್ಯಮದವರ ಮುಖೇನ ನಾನು ಎಲ್ಲ ಪದವೀಧರ ಮತ್ತು ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ. ಈ ಬರ್ತಕ್ಕಂಥ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ 28ಕ್ಕಿದೆ. ಆ ಚುನಾವಣೆಯಲ್ಲಿ ತಮ್ಮ ಪ್ರಥಮ ಪಾಶ್ಚಾತ್ಯದ ಮತವನ್ನು ತಾವು ತಮ್ಮ ಬಂಧುಗಳು ಸ್ನೇಹಿತರು ಎಲ್ಲರೂ ಕೂಡ ಸೇರಿ ನನ್ನ ಗೆಲುವಿಗೆ ತಾವೆಲ್ಲ ಕೂಡ